ಇಷ್ಟವಾದ ದೇವರು ಯಾರು ಲಕ್ಷ್ಮಿ ಏನಕ್ಕೆ ಲಕ್ಷ್ಮಿ ಅಂದ್ರೆ ಸಂಪತ್ತು ಸಮೃದ್ಧಿ ಮತ್ತು ಸಂತೋಷದ ದೇವತೆ ಲಕ್ಷ್ಮಿ ದೇವಿಯ ಎಂಟು ಅವತಾರಗಳು ಎಂಟು ಅವತಾರಗಳು ಸೇರಿ ಅಷ್ಟಲಕ್ಷ್ಮಿಯ ಆಗ್ತಾರೆ ಮೊದಲನೇ ಅವತಾರ ಯಾವುದು ಅಂತ ಆದಿಲಕ್ಷ್ಮಿ ಪ್ರಾಚೀನ ರೂಪ ಮತ್ತು ಎಲ್ಲರ ಅಸ್ತಿತ್ವಕ್ಕೆ ಕಾರಣೀಭೂತಳಾಗಿದ್ದಾಳೆ ಮೋಕ್ಷ ಪ್ರದಾಯಿನಿ ಅಂತಲೂ ಕರೀತಾರೆ ಇವರು ಎರಡನೇ ಅವತಾರ ಧನಲಕ್ಷ್ಮಿ ಸಂಪತ್ತಿನ ಅಧಿದೇವತೆ ಇವಳು ನಮಗೆ ಹಣ ಚಿನ್ನ ಆಸ್ತಿ ಇಚ್ಛಾಶಕ್ತಿ ಆಂತರಿಕ ಶಕ್ತಿ ಪ್ರತಿಭೆಗಳನ್ನು ನೀಡುತ್ತಾಳೆ ಮೂರನೇ ಅವತಾರ ಧಾನ್ಯಲಕ್ಷ್ಮಿ ಕೃಷಿ ಸಂಪತ್ತನ್ನು ನೀಡುತ್ತಾಳೆ ಯಾರು ಹಸುವಿನಿಂದ ಬಳಲುತ್ತಿರುತ್ತಾರೋ ಅವರಿಗೆ ಆಹಾರವನ್ನು ಒದಗಿಸುತ್ತಾಳೆ ನಾಲ್ಕನೇ ಅವತಾರ ಗಜಲಕ್ಷ್ಮಿ ಅಧಿಕಾರ ಮತ್ತು ರಾಜ ವೈಭವವನ್ನು ನೀಡುತ್ತಾಳೆ ಇವರ ಅನುಗ್ರಹದಿಂದ ಶ್ರೀಮಂತಿಗೆ ಶ್ರೇಯಸ್ಸು ಸಂಪತ್ತು ಶ್ರೀಮಂತಿಗೆ ದೊರೆಯುತ್ತೆ ಐದನೇ ಅವತಾರ ಸಂತಾನಲಕ್ಷ್ಮಿ ಸಂತಾನವನ್ನು ಪ್ರಾಪ್ತಿಸುತ್ತಾಳೆ ಈಕೆಯನ್ನು ಪೂಜಿಸುವುದರಿಂದ ಆರೋಗ್ಯಯುತವಾದ ಹಾಗೂ ದೀರ್ಘಾಯಸ್ಸು ಹೊಂದಿರುವ ಮಗುವನ್ನು ಪಡೆಯಬಹುದು ಆರನೇ ಅವತಾರ ಧೈರ್ಯಲಕ್ಷ್ಮಿ ಹೆಸರಲ್ಲೇ ಇರುವ ಹಾಗೆ ಧೈರ್ಯ ಶಕ್ತಿ ನೀಡುತ್ತಾಳೆ ಅನಿಶ್ಚಿತತೆ ನಂಬಿಕೆಯ ಕೊರತೆ ಮತ್ತು ಅವಮಾನವನ್ನು ದೂರ ಮಾಡಿಸುತ್ತಾಳೆ ಏಳನೇ ಅವತಾರ ವಿಜಯಲಕ್ಷ್ಮಿ ಈಕೆ ವಿಜಯವನ್ನು ನೀಡುತ್ತಾಳೆ ಜೀವನದಲ್ಲಿರುವ ಎಲ್ಲಾ ಅಡೆತಡೆಗಳನ್ನು ನಿವಾರಿಸಿ ಜನರಿಗೆ ಸಹಾಯ ಮಾಡುವ ಉದ್ದೇಶದಿಂದ ಎಲ್ಲಾ ಕೈಗೊಂಡ ಕಾರ್ಯಗಳಲ್ಲಿ ಯಶಸ್ಸನ್ನು ಸಾಧಿಸುವಂತೆ ಆಶೀರ್ವದಿಸುತ್ತಾಳೆ ಇನ್ನು ಎಂಟನೇ ಅವತಾರ ವಿದ್ಯಾಲಕ್ಷ್ಮಿ ಜ್ಞಾನದ ದೇವತೆ ಪರೀಕ್ಷೆಗಳ